ನಮಸ್ಕಾರ ವೀಕ್ಷಕರೇ, ಡಿಯರ್ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಲ್ಪ. ಎಸ್, ಇವತ್ತಿನ ಡಿಯರ್ ಡಾಕ್ಟರ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾರ್ಮಲ್ ಡೆಲಿವರಿ ಯಾವ ರೀತಿಯಾಗಿ ಆಗತ್ತೆ, ಜೊತೆಗೆ ಸೊ ಇತ್ತೀಚಿನ ದಿನಗಳಲ್ಲಿ ತಾಯ್ತನ ಅನ್ನೋದೇ ಶ್ರೇಷ್ಠ, ಅದರಲ್ಲೂ ಕೂಡ ನಾರ್ಮಲ್ ಡೆಲಿವರಿ ಅನ್ನೋದು ತೀರಾ ಕಡಿಮೆ ಅನ್ನುವಂತಾಗಿದೆ. ಸೊ ಯಾವ ಕಾರಣಕ್ಕೆ ಹೀಗಾಗ್ತಾ ಇದೆ, ಹಾಗಾದ್ರೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಏನೆಲ್ಲ ಮಾಡಬೇಕು, ಎಲ್ಲ ಟ್ರೀಟ್ಮೆಂಟ್ಸ್ ಇರುತ್ತೆ, ಸೊ ಇದೆಲ್ಲವನ್ನು ಕೂಡ ತಿಳಿಸ್ಕೊಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ದ ಅಪೋಲೋ ಕ್ರಾಡಲ್ ಆಸ್ಪತ್ರೆಯ ವೈದ್ಯರಾದಂತಹ ಡಾಕ್ಟರ್ ಪೂರ್ಣಿಮಾ ರಾಮಕೃಷ್ಣ ಅವರು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಓಕೆ, ನಾನು ಹೇಳಿದಂತೆ ತಾಯ್ತನ ಅನ್ನೋದೇ ಒಂದು ಶ್ರೇಷ್ಠ ಅನುಭವ. ಸೊ ನಾರ್ಮಲ್ ಡೆಲಿವರಿ ಅನ್ನೋದು ಹಿಂದಿನ ಕಾಲದಲ್ಲಿ ನೋಡಿದ್ರೆ ಬರೀ ನಾರ್ಮಲ್ ಡೆಲಿವರಿಸೇ ಆಗ್ತಾ ಇತ್ತು, ನ್ಯಾಚುರಲ್ ಬರ್ತ್ ಅಂತ ಏನು ಹೇಳ್ತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಬದಲಾದಂತಹ ಕಾಲಮಾನದಲ್ಲಿ ಸಿಸೇರಿಯನ್ ಜಾಸ್ತಿ ಆಗ್ತಾ ಇದೆ. ಸೊ ಏನು ಹೇಳ್ತೀರಾ ಅದ್ರ ಬಗ್ಗೆ ಮೊದಲನೇದಾಗಿ? ಡೆಫಿನೆಟ್ಲಿ ನೀವು ಹೇಳಿದ ಥರ ಸಿಸೇರಿಯನ್ ಡೆಲಿವರೀಸ್ ಹೆಚ್ಚಾಗ್ತಿದೆ ವರ್ಲ್ಡ್ ವೈಡ್, ಇಂಡಿಯಾ ಒಂದೇ ಅಲ್ಲ, ಎಲ್ಲ ಕಡೆ ಕೂಡ ಸಿಸೇರಿಯನ್ ಡೆಲಿವರೀಸ್ ಹೆಚ್ಚಾಗಿದೆ. ಅದಕ್ಕೆ ಎರಡು ಮುಖ್ಯ ಕಾರಣಗಳು ನನ್ನ ಪ್ರಕಾರ. ಒಂದು, ತಾಯಿಯಲ್ಲಿ ಇರುವಂಥ ಒಂದು ಕಾಂಪ್ಲಿಕೇಶನ್ಸ್, ಪ್ರೆಗ್ನೆನ್ಸಿನಲ್ಲಿ ಬರುವಂಥ ಹೈ ರಿಸ್ಕ್ ಇರ್ಬೋದು, ಬಿ ಪಿ ಇರ್ಬೋದು, ಶುಗರ್ ಖಾಯಿಲೆ ಇರ್ಬೋದು, ಈ ಥರ ಒಂದು ಕಾಂಪ್ಲಿಕೇಶನ್ಸಿಂದ ಮತ್ತು ಇನ್ಫರ್ಟಿಯಿಂದ ಆಗಿರುವಂಥ ಪ್ರೆಗ್ನೆನ್ಸಿ, ಐ ವಿ ಎಫ್ ಇರ್ಬೋದು, ಟ್ವಿನ್ಸ್ ಪ್ರೆಗ್ನೆನ್ಸಿ ಇರ್ಬೋದು, ಈ ತರ ಕಾಂಪ್ಲಿಕೇಶನ್ಸ್ ಇಂದ ತಾಯಿಗೆ ನಾರ್ಮಲ್ ಡೆಲಿವರಿ ಆಗೋದು ತುಂಬಾ ಕಷ್ಟ ಆಗಿರ್ಬೋದು ಅಥವಾ ಇಂಪಾಸಿಬಲ್ ಆಗಿರ್ಬೋದು. ಈ ಒಂದು ಸಿಚುವೇಶನ್ ಅಲ್ಲಿ ಸಿಸೇರಿಯನ್ ಡೆಲಿವರಿನ ಆಪ್ಟ್ ಮಾಡ್ತೀರಿ. ಇನ್ನೊಂದು ಮೇನ್ ಕಾರಣ ಅಂದ್ರೆ ಮಗುನಲ್ಲಿ ಏನೋ ಒಂದು ಕೊರತೆ ಇರ್ಬೋದು, ಅದ್ರ ಗ್ರೋತ್ ತುಂಬಾ ದೊಡ್ಡದಾಗಿರ್ಬೋದು ಅಥವಾ ಚಿಕ್ಕದಾಗಿರ್ಬೋದು. ಆ ತರ ಇದ್ದಾಗ ಮಗುಗೆ ನಾರ್ಮಲ್ ಡೆಲಿವರಿ ಅಷ್ಟು ಗಂಟೆ ಕಾಲ ಆ ಒಂದು ಸ್ಟ್ರೆಸ್ ಅಲ್ಲಿ ಮಗುಗೆ ಏನಾದ್ರು ತೊಂದರೆ ಆಗಿ ಅಥವಾ ಅದಕ್ಕೆ ಜೀವಕ್ಕೆ ಅಪಾಯ ಆದ್ರೆ ಆ ಟೈಮಲ್ಲಿ ಸಿಸೇರಿಯನ್ ಮಾಡಬೇಕಾದಂತ ಒಂದು ಅವಶ್ಯಕತೆ ಬರುತ್ತೆ. ಸೊ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಇನ್ಕ್ರೀಸ್ ಅಲ್ಲಿದೆ ಈಗ, ಅದರಿಂದ ಸಿಸೇರಿಯನ್ ರೇಟ್ಸ್ ಕೂಡ ಇನ್ಕ್ರೀಸ್ ಅಲ್ಲಿದೆ. ಸೊ ಯಾವ ಕಾರಣಕ್ಕೆ ರೀತಿಯಾಗಿ ಇನ್ಕ್ರೀಸ್ ಅಂದ್ರೆ ರಿಸ್ಕ್ ಹೈ ಆಗ್ತಾ ಇದೆ ಅಂತ ಹೇಳಿ? ಬಿಕಾಸ್ ಒಂದು ಲೈಫ್ ಸ್ಟೈಲ್ ಇರಬಹುದು, ತಾಯಂದ್ರು ಒಂದು ವಯಸ್ಸು ಅಂದ್ರೆ ಅವರು ಮುಂಚಿನ ಕಾಲದಲ್ಲಿ 18-20 ವರ್ಷಕ್ಕೆಲ್ಲ ಮದುವೆ ಆಗ್ತಿತ್ತು, 25 ಒಳಗಡೆ ಫ್ಯಾಮಿಲಿ ಆಗ್ತಿತ್ತು. ಈಗ 30 ಮೇ ಬಿ ಬಿಕಾಸ್ ಆಫ್ ಕೆರಿಯರ್ ಇಂದ ಅಥವಾ ಏನೋ ವೆರೈಟಿ ಆಫ್ ರೀಸನ್ಸ್ ಇಂದ ಮ್ಯಾರೇಜ್ ಲೇಟ್ ಆಗ್ತಿದೆ. ಮೇ ಬಿ ಕೆರಿಯರ್ ಅಥವಾ ಸೆಕೆಂಡ್ ಮ್ಯಾರೇಜಸ್, ಆಲ್ ದೀಸ್ ಥಿಂಗ್ಸ್ ಆರ್ ಇನ್ಕ್ರೀಸಿಂಗ್. ಅದರಿಂದ ನಾವು ಪ್ರೆಗ್ನೆನ್ಸಿ ಅನ್ನೋದನ್ನ ಯೂಶಲಿ 30, 35, 40, 40+ ಕೂಡ ನೋಡ್ತಿದೀವಿ. ಸೊ ವಯಸ್ಸಾಗ್ತಾ ಆಗ್ತಾ ಕಾಂಪ್ಲಿಕೇಶನ್ಸ್ ಹೆಚ್ಚಾಗುತ್ತೆ. 20s ಅಲ್ಲಿ ನೀವಿರುವಾಗ ಆಗುವಂತದ್ದು ಒಂದು ಸುಲಭವಾಗಿ ನ್ಯಾಚುರಲ್ ಪ್ರೋಸೆಸ್, 30s ಅಲ್ಲಿ ಅಷ್ಟು ಕಷ್ಟ ಆಗುತ್ತೆ, 40s ಅಲ್ಲಿ ಇಂಪಾಸಿಬಲ್ ಆಗುತ್ತೆ. ಸೊ ಇದೊಂದು ಲೈಫ್ ಸ್ಟೈಲ್, ಸೋಷಿಯಲ್ ರೀಸನ್ಸ್ ಕೂಡ, ಅದರಿಂದ ಕೂಡ ನಾವು ಹೆಚ್ಚಾಗಿ ಸಿಸೇರಿಯನ್ಸ್ ಆಗ್ತಿದೆ ಈಗ. ಸೊ ಇದ್ರ ಜೊತೆಗೆ ನಾರ್ಮಲ್ ಡೆಲಿವರಿ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಎಷ್ಟೋ ಹೆಣ್ಮಕ್ಳಿಗೆ ಭಯ ಶುರುವಾಗೋಗ್ಬಿಡತ್ತೆ, ಹೇಗೆ ಸೊ ಅದನ್ನ ಅಫೋರ್ಡ್ ಮಾಡ್ಬೋದಾ ಪೇನ್ನ, ಆ ರೀತಿಯಾಗಿ. ಸೊ ಅದು ಒಂದು ರೀಸನ್ ಇರಬಹುದಾ ಅಂತ? ನೀವು ಹೇಳಿದ ತುಂಬಾ ಕರೆಕ್ಟ್. ನಾರ್ಮಲ್ ಡೆಲಿವರಿ ಡೆಲಿವರಿ ಡೇಟ್ ಇನ್ನ ಹತ್ರ ಹತ್ರ ಬರುವಾಗ ತಾಯಂದ್ರು ತುಂಬಾ ಒಂದು ಆಂಗ್ಸೈಟಿ ಅಲ್ಲಿರ್ತಾರೆ, ಭಯದಲ್ಲಿರ್ತಾರೆ, ನೋವು ಬರ್ಬೋದು ಅಂತ, ಅದೊಂದು ದೊಡ್ಡ ಭಯ. ಇದನ್ನ ನಾವು ಟೋಕೋಫೋಬಿಯಾ ಅಂತ ಕರಿತೀರಿ. ಸೊ ಇದಕ್ಕೋಸ್ಕರ ನಾವು ಪೇನ್ಲೆಸ್ ಡೆಲಿವರಿ ಅಂತ ಅವ್ರಿಗೆ ಯೂಶಲಿ 9th month ಶುರು ಆಗ್ತಾನೆ ಕೌನ್ಸಿಲಿಂಗ್ ಮಾಡ್ತೀರಿ. ಸೊ ಯಾವ ತರ ಈ ಭಯನ ನಾವು ಅವರಿಂದ ಬಿಡಿಸ್ಬೋದು, ನಿಮ್ಗೇನು ಹೈ ರಿಸ್ಕ್ ಇಲ್ಲ ಅಥವಾ ಹೈ ರಿಸ್ಕ್ ಇದೆಯಾ, ನಾರ್ಮಲ್ ಆಗೋದಿಲ್ಲ, ಸಿಸೇರಿಯನ್ ಯಾವ ತರ ಆಗುತ್ತೆ, ಆ ತರ ಎರಡು ಡಿವಿಷನ್ ಮಾಡಿಕೊಂಡು ನಾವು ಪೇಷಂಟ್ಸ್ಗೆ 9th month ಇಂದಾನೆ ಕೌನ್ಸಿಲಿಂಗ್ ಶುರು ಮಾಡ್ತೀರಿ. ಸೊ ಪೇನ್ ಅನ್ನೋದು ಎಲ್ಲರಿಗೂ ಭಯ ಇರುತ್ತೆ, ನೋವಿನ ಎಷ್ಟು ನೋವಾಗ್ಬೋದು, ಹೇಗಿರ್ಬೋದು, ಯಾರೋ ಅವ್ರಿಗೆ ಎಕ್ಸಾಕ್ಟ್ಲಿ ಹೇಳಕ್ ಆಗಲ್ಲ ಮುಂಚೆನೆ. ಸೊ ನೋವು ಬಂದಾಗ ನೋವಿಗೆ ರಿಲೀಫ್ ಅಂದ್ರೆ ಪೇನ್ ರಿಲೀಫ್ ಮೆಷರ್ಸ್ ಎಷ್ಟಿದೆ ನಮ್ಮ ಹಾಸ್ಪಿಟಲ್ ಫೆಸಿಲಿಟೀಸ್ ಅಲ್ಲಿ, ಯಾವ ತರ ನಿಮ್ಗೆ ಪೇನ್ ರಿಲೀಫ್ ಮಾಡಬಹುದು, ಸೊ ದಟ್ ನಿಮ್ ಪ್ರೆಗ್ನೆನ್ಸಿ, ನಿಮ್ ಡೆಲಿವರಿ ಸ್ಮೂತ್ ಆಗಲಿ, ನಿಮ್ ಮಗುಗೂ ಏನು ತೊಂದರೆ ಆಗ್ದಿರಾ, ನಾರ್ಮಲ್ ಡೆಲಿವರಿ ವಿತೌಟ್ ಪೇನ್ ಆಗಬಹುದು ಅಂತ ನಾವು ಅವ್ರಿಗೆ ಕೌನ್ಸಿಲ್ ಮಾಡ್ತೀವಿ. ಸೊ ಇದ್ರ ಜೊತೆಗೆ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಬೇಬಿ ಅಂತ ತಗೊಂಡಾಗ ಏನ್ ಹೇಳ್ತೀರಾ? ನಾರ್ಮಲ್ ಡೆಲಿವರಿ ಇಂದ ಬೇಬಿಗೆ ಆಗುವಂತ ಬೆನಿಫಿಟ್ಸ್ ತುಂಬಾ ಇದೆ. ಒಂದು, ಅದು ಆ ನಾರ್ಮಲ್ ರೂಟ್ ಇಂದ ಮಗು ಹೋದಾಗ ಅದರ ಚೆಸ್ಟ್ ಕಂಪ್ರೆಸ್ ಆಗಿ ಡಿಕಂಪ್ರೆಸ್ ಆಗುತ್ತೆ, ಅದರಿಂದ ಅದಕ್ಕೆ ಉಸಿರಾಡೋದಕ್ಕೆ ಒಂದು ಲಂಗ್ಸ್ ಮೆಚುರಿಟಿ ತುಂಬಾ ಚೆನ್ನಾಗಿ ಬೆಳೆದಿರುತ್ತೆ. ಸೊ ಸಿಸೇರಿಂದ ಆಗುವಂತ ಬೇಬೀಸ್ಗೆ ಒಂದು 5-10% ಉಸಿರಾಡಕ್ಕೆ ತೊಂದರೆ ಆಗುವಂತ, ಯಾಕಂದ್ರೆ ಅದೊಂದು ಆ ಕೆನಾಲ್ ಇಂದ ಹೋಗಿರಲ್ಲ, ನಾವೇ ತೆಗೆದಿರ್ತೀರಿ ಆರ್ಟಿಫಿಷಿಯಲ್ ಇಂದ. ಸೊ ಉಸಿರಾಡುವಂತ ಪ್ರಾಬ್ಲಮ್ಸ್ ನಾರ್ಮಲ್ ಡೆಲಿವರಿ ಬೇಬಿಗೆ ತುಂಬಾನೇ ಕಡಿಮೆ. ಮುಂದೆ ಮಗು ಬೆಳೀತಾ ಬೆಳೀತಾ ಅಸ್ತಮಾ ಅಂತ ಒಂದು ಅಲರ್ಜಿ, ಆ ತರ ಕಾಂಪ್ಲಿಕೇಶನ್ಸ್ ಕೂಡ ಒಂದು ನಾರ್ಮಲ್ ಡೆಲಿವರಿ ಬೇಬಿಗೆ ಕಂಪೇರ್ ಟು ಸಿಸೇರಿಯನ್ ಡೆಲಿವರಿ ಬೇಬಿಗೆ ತುಂಬಾ ಕಡಿಮೆ. ಇನ್ನೊಂದು, ಅದರ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಕೂಡ ಚೆನ್ನಾಗಿ ಮೆಚ್ಯೂರ್ ಆಗಿರುತ್ತೆ. ಸೊ ಅದು ಚೆನ್ನಾಗಿ ಹಾಲು ಕುಡಿದು ಡೈಜೆಷನ್ ಕೂಡ ಒಂದು ನಾರ್ಮಲ್ ಡೆಲಿವರಿ ಮಗುಗೆ
ಇಸ್ ಬೆಟರ್ ದೆನ್ ಸಿಸೇರಿಯನ್ ಡೆಲಿವರಿ ಮಗು. ಆಸ್ ಸಚ್ ಮಗು ಬೆಳೀತಾ ಬೆಳೀತಾ ಅದರ ಇಮ್ಯುನಿಟಿ ಅದರ ಹೆಲ್ತ್ ಇಸ್ ಡೆಫಿನೆಟ್ಲಿ ಬೆಟರ್ ದೆನ್ ಅ ಸಿಸೇರಿಯನ್ ಡೆಲಿವರಿ ಬೇಬಿ. ಎಕ್ಸಾಕ್ಟ್ಲಿ, ಬೇಬಿ ಬೆನಿಫಿಟ್ಸ್ ಆಯ್ತು. ಇನ್ನು ತಾಯಿಗೆ ಅಂದ್ರೆ ಯೋಚನೆ ಮಾಡೋದಾದ್ರೆ ಸೊ ಯಾವ ರೀತಿಯಾದಂತಹ ಬೆನಿಫಿಟ್ಸ್ ಇರುತ್ತೆ ಅಂತ? ಅಂಡೌಟೆಡ್ಲಿ ತಾಯಿಗೆ ಕಂಪ್ಲೀಟ್ ಬೆನಿಫಿಟ್ಸ್, ಯಾಕಂದ್ರೆ ಅದೊಂದು ನ್ಯಾಚುರಲ್ ಪ್ರೋಸೆಸ್. ಪ್ರೆಗ್ನೆನ್ಸಿ ಹೇಗೆ ನ್ಯಾಚುರಲ್ ಆಗಿರುತ್ತೋ ಡೆಲಿವರಿ ಹಾಗೆ ನ್ಯಾಚುರಲ್ ರೂಟ್ ಇಂದ ಆಗೋದ್ರಿಂದ ತಾಯಿಗೆ ಕಂಪ್ಲೀಟ್ ಬೆನಿಫಿಟ್ಸ್, ಬೇಗ ರಿಕವರಿ ಆಗ್ತಾಳೆ, ನೋವು ಅನ್ನೋದು ಕಡಿಮೆ ಆಗುತ್ತೆ. ಇಮಿಡಿಯೇಟ್ಲಿ ಡೆಲಿವರಿ ಆದ ತಕ್ಷಣ ನೋವು ಹೋಗುತ್ತೆ. ಸಿಸೇರಿಯನ್ ಆಪೋಸಿಟ್ ಯೂಶಲಿ ಒಂದು 5-4 days ನೋವು ಇರುತ್ತೆ, ಒಂದು 1-2 months ರಿಕವರಿ ಪೀರಿಯಡ್ ಇರುತ್ತೆ. ನಾರ್ಮಲ್ ಡೆಲಿವರಿ ಆಗಿರುವಂತ ತಾಯಿ ಬೇಗ ರೆಗ್ಯುಲರ್ ಆಕ್ಟಿವಿಟೀಸ್ ನ ರೆಸ್ಯೂಮ್ ಮಾಡ್ತಾಳೆ, ಮಗು ಜೊತೆ ಬೇಗ ಜೊತೆ ಆಗ್ತಾರೆ, ಅಂದ್ರೆ ಸೆಪರೇಷನ್ ಅಷ್ಟಿರಲ್ಲ. ಹಾಲು ಕುಡಿಸೋದು ಕೂಡ ಒಂದು ನ್ಯಾಚುರಲ್ ಪ್ರೋಸೆಸ್ ಆಗಿರೋದ್ರಿಂದ ನ್ಯಾಚುರಲ್ ಡೆಲಿವರಿಗೆ ಅದು ಕೂಡ ಚೆನ್ನಾಗಿ ಬರುತ್ತೆ. ಬ್ರೆಸ್ಟ್ ಫೀಡಿಂಗ್ ಕಾಂಪ್ಲಿಕೇಶನ್ಸ್ ಕಡಿಮೆ ಇರುತ್ತೆ. ಇನ್ಫೆಕ್ಷನ್, ಬ್ಲೀಡಿಂಗ್ ಅಥವಾ ಸರ್ಜರಿ ಸೈಟ್ ಎನಿ ಪ್ರಾಬ್ಲಮ್ಸ್ ಇದೆಲ್ಲ ಸಿಸೇರಿಯನ್ ಇಂದ ಆಗಿರೋದ್ರಿಂದ ನಾರ್ಮಲ್ ಡೆಲಿವರಿಯಲ್ಲಿ ಜೀರೋ ಇರುತ್ತೆ. ಇದೆಲ್ಲ ತಾಯಿ ಬೆನಿಫಿಟ್. ಈಗ ಸಾಮಾನ್ಯವಾಗಿ ಒನ್ಸ್ ಅಂದ್ರೆ ಸಿಸೇರಿಯನ್, ಮೊದಲನೇ ಮಗು ಸಿಸೇರಿಯನ್ ಆಯ್ತು ಅಂದ್ರೆ ಎರಡನೇ ಮಗು ಪ್ಲಾನ್ ಮಾಡ್ತಾ ಇರ್ತಾರೆ. ಸೊ ಸೆಕೆಂಡ್ ಬೇಬಿ ಅದು ಸಿಸೇರಿಯನ್ ಅನ್ನೋ ತರದ್ದು ಆಗೋಗ್ಬಿಟ್ಟಿದೆ. ಸೊ ಅದು ಎಷ್ಟು ಮಟ್ಟಿಗೆ ನಿಜ ಅಸತ್ಯ ಅಂತ? ಇದು ನಾವು ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಒನ್ಸ್ ಸಿಸೇರಿಯನ್ ಆಲ್ವೇಸ್ ಸಿಸೇರಿಯನ್ ಅಂತ ಒಂದು ಒನ್ಸ್ ಮೇ ಬಿ ಅಬೌಟ್ 50 years ಬ್ಯಾಕ್ ಇತ್ತು. ಬಟ್ ಇತ್ತೀಚೆಗೆ ನಾವು ಫಸ್ಟ್ ಬೇಬಿ ಸಿಸೇರಿಯನ್ ಇಂದ ಆದ್ರೆ ಯಾವ ಕಾರಣದಿಂದ ಆಯ್ತು, ಈ ಕಾರಣ ನಿಮ್ಮ ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲಿ ರಿಪೀಟ್ ಆಗಬಹುದಾ ಅಂತದನ್ನ ಒಂದು ಜಡ್ಜ್ ಮಾಡ್ತೀರಿ. ಅದರಿಂದ ನೀವು ಎರಡು ಮಕ್ಕಳ ಮಧ್ಯೆ ಕೊಟ್ಟಿರೋ ಒಂದು ಇಂಟರ್ವಲ್ ಇರಬಹುದು, ಅಥವಾ ಫಸ್ಟ್ ಮಗು ಉಲ್ಟಾ ಇರಬಹುದು, ಬ್ರೀಚ್ ಡೆಲಿವರಿ ಅಂತ ಹೇಳ್ತೀರಿ, ಅಥವಾ ಫಸ್ಟ್ ಟ್ವಿನ್ಸ್ ಆಗಿರ್ಬೋದು, ಈಗ ಒಂದೇ ಮಗು ಇರಬಹುದು. ಸೊ ಬೇರೆ ಬೇರೆ ಕಾರಣಗಳಿಂದ ಫಸ್ಟ್ ಸಿಸೇರಿಯನ್ ಆಗಿರುತ್ತೆ. ಸೊ ಆ ಕಾರಣ ನಿಮ್ ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲಿ ಇಲ್ಲ ಮತ್ತು ನಿಮ್ ಸ್ಕಾರ್ ಎಲ್ಲ ಹೆಲ್ದಿ ಆಗಿದೆ, ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲಿ ಏನು ಕಾಂಪ್ಲಿಕೇಶನ್ಸ್ ಇಲ್ಲ ಅಂದ್ರೆ ಡೆಫಿನೆಟ್ಲಿ ನಾರ್ಮಲ್ ಡೆಲಿವರಿ ಪ್ರಯತ್ನ ಪಡಬಹುದು. ಸೊ ಇದರ ಜೊತೆಗೆ ಪೇನ್ಲೆಸ್ ಲೇಬರ್ ಅಂತಂದ್ರೆ ಏನು? ಪೇನ್ಲೆಸ್ ಲೇಬರ್ ಅಂದ್ರೆ ನಾವು ಪೇಷಂಟ್ ಗೆ ಡೆಲಿವರಿ ಪೇನ್ ಅಂದ್ರೆ ಟ್ರೂ ಪೇನ್, ಫಾಲ್ಸ್ ಪೇನ್ ಅಲ್ಲ, ಆಕ್ಚುಯಲ್ ಡೆಲಿವರಿ ಪೇನ್ಸ್ ಶುರು ಆದಾಗ ವೇರಿಯಸ್ ಟೆಕ್ನಿಕ್ಸ್ ಇಂದ ಈ ಪೇನ್ ಅನ್ನ ಕಡಿಮೆ ಮಾಡ್ತೀವಿ. ಸೇ 100 out of ನೀವು ಒಂದು 100 ಸ್ಕೇಲ್ಗೆ ಅಂತ ಪೇನ್ ಇಟ್ಕೊಂಡ್ರೆ ವಿಲ್ ಬ್ರಿಂಗ್ ಇಟ್ ಡೌನ್ ಟು ಆಲ್ಮೋಸ್ಟ್ 90%. 100% ಫುಲ್ ತೆಗಿಯಕ್ ಆಗಲ್ಲ, ಪೇನ್ ತೆಗೆದ್ರೆ ಡೆಲಿವರಿ ವಿಲ್ ನಾಟ್ ಗೋ ಅಹೆಡ್. ಸೊ 90% ಪೇನ್ ಕಡಿಮೆ ಆಗುವಂತ ಒಂದು ವಿಧಾನ ಈಗ ಎಲ್ಲಾ ಕಡೆ ವರ್ಲ್ಡ್ ವೈಡ್ ಯೂಸ್ ಮಾಡ್ತಿದ್ರಿ. ಬೆಂಗಳೂರಲ್ಲೂ ಕೂಡ ತುಂಬಾ ಹಾಸ್ಪಿಟಲ್ಸ್ ಅಲ್ಲಿ ಈ ಫೆಸಿಲಿಟೀಸ್ ಇದೆ. ಇದನ್ನ ನಾವು ಎಪಿಡ್ಯೂರಲ್ ಅನಾಲ್ಜಿಸಿಯಾ ಅಂತ ಕರಿತೀರಿ. ಬೆನ್ನಲ್ಲಿ ಒಂದು ಸಣ್ಣ ಇಂಜೆಕ್ಷನ್ ಮೂಲಕ ತಾಯಿಗೆ ನೋವು ಕಡಿಮೆ ಆಗುತ್ತೆ, ಬಟ್ ಡೆಲಿವರಿ ಪ್ರೋಗ್ರೆಸ್ ಆಗಿ ಮಗುಗೇನು ತೊಂದರೆ ಆಗಿಲ್ದಿರೋ ತರ ನಾವು ಮಾನಿಟರಿಂಗ್ ಮಾಡಿ ಮಗು ತಾಯಿ ಓಡಾಡ್ಲೂಬಹುದು. ಆತರ ಏನು ಮಲ್ಕೊಂಡೇ ಇರಬೇಕಾಗಿಲ್ಲ ಬೆಡ್ ಮೇಲೆ. 5-6 hours ಡೆಲಿವರಿ ಆಗುತ್ತೆ, ಒಬ್ಬರಿಗೆ 10 hoursಗೂ ತಗೋಬಹುದು. ಸೊ ತಾಯಿ ಓಡಾಡ್ಕೊಂಡು ಪೇನು ಕಡಿಮೆ ತಿನ್ಕೊಂಡು ಅಟ್ ದ ಎಂಡ್ ಆಫ್ ಇಟ್ ಸಕ್ಸಸ್ಫುಲಿ ನಾರ್ಮಲ್ ಡೆಲಿವರಿ ಆಗುತ್ತೆ. ಇದನ್ನ ನಾವು ಎಪಿಡ್ಯೂರಲ್ ಅನಸ್ಥೀಸಿಯಾ ಅಂತ ಒಂದು ಬೆನಿಫಿಟ್ಸ್ ಅಂತ ನೋಡೋದಾದ್ರೆ ನಾವು ಡೆಫಿನೆಟ್ಲಿ ಇದೊಂದು ಮೆಡಿಕಲೈಸೇಷನ್ ಆಗಿದೆ ಲೇಬರ್, ಅದರಿಂದ ಒಂದು ಗ್ರೇಟ್ ಬೆನಿಫಿಟ್. ಮೋಸ್ಟ್ ನಾನು ಹೇಳ್ದಂಗೆ 99% ಆಫ್ ದ ಲೇಡೀಸ್ ನೋವಿಂದ ಹೆದರ್ತಾರೆ, ಆ ನೋವಿಂದ ನಾರ್ಮಲ್ ಡೆಲಿವರಿನ ಹೆದರ್ತಾರೆ. ಎಕ್ಸಾಕ್ಟ್ಲಿ. ಸೊ ಈ ಒಂದು ಫೆಸಿಲಿಟಿ ಇರೋದ್ರಿಂದ ಹಾಸ್ಪಿಟಲ್ ಅಲ್ಲಿ ಇದನ್ನ ತಗೊಂಡು ನ್ಯಾಚುರಲ್ ಬರ್ತೇ ಮಾಡಬಹುದು ಅಂತ ನಾವು ಅವ್ರಿಗೆ ಕೌನ್ಸಲ್ ಮಾಡ್ತೀವಿ. ರಿಸ್ಕ್ ಫ್ಯಾಕ್ಟರ್ಸ್ ಏನಾದ್ರು ಇರುತ್ತಾ ಇದರಲ್ಲಿ? ಒಂದೊಂದ್ಸತಿ ಎಪಿಡ್ಯೂರಲ್ ಅನಾಲ್ಜಿಸಿಯಾ ಇಂದ ಬ್ಲಡ್ ಪ್ರೆಷರ್ ಅಫೆಕ್ಟ್ ಆಗ್ಬಹುದು, ಅದರಿಂದ ತಾಯಿ ಬಿಪಿ ಫಾಲ್ ಆಗ್ಬಹುದು, ಅದರಿಂದ ಮಗು ಹಾರ್ಟ್ ಬೀಟ್ ಫ್ಲಕ್ಚುಯೇಟ್ ಆಗಬಹುದು. ಇದನ್ನ ನಾವು ನೋಡ್ಕೊಳ್ಳೋದಕ್ಕೆ ತಾನೇ ಫೆಸಿಲಿಟೀಸ್ ಎಲ್ಲ ಯೂಸ್ ಮಾಡಿ, ಸೊ ದಟ್ ಮಗುಗೇನು ತೊಂದರೆ ಆಗದಿರಾ ಕರೆಕ್ಟ್ ಡೋಸೇಜ್ ಕೊಟ್ಟು ಮಾನಿಟರ್ ಮಾಡಿಕೊಂಡು ಇಂಥ ಪ್ರೆಗ್ನೆನ್ಸಿಸ್ಗೆ ಮಾನಿಟರಿಂಗ್ ಮಾಡಲೇಬೇಕಾಗತ್ತೆ. ಸೊ ಫೆಸಿಲಿಟಿ ಇರುವಂತ ಹಾಸ್ಪಿಟಲ್ ಅಲ್ಲೇ ನಿಮ್ಗೆ ಇದು ಸಿಗೋದು. ಸ್ಮಾಲ್ ನರ್ಸಿಂಗ್ ಹೋಮ್ಸ್ ಅಲ್ಲಿ ಈ ಫೆಸಿಲಿಟಿ ಸಿಗೋದಿಲ್ಲ. ಸೊ ಈ ಫೆಸಿಲಿಟಿ ಕೊಡೋದ್ರಿಂದ ನಾವು ಮಾನಿಟರಿಂಗು ಮಾಡೋದ್ರಿಂದ ತಾಯಿ ಮಗು ಇಬ್ರು ಸೇಫ್ ಆಗಿ ಎಪಿಡ್ಯೂರಲ್ ಅಲ್ಲಿ ಡೆಲಿವರಿ ಆರೋಗ್ಯವಾಗಿರ್ತಾರೆ ಅಂತ ನಾನು ಮಾತನಾಡ್ತೀನಿ ಮತ್ತಷ್ಟೇ ಕುರಿತು. ಎಸ್, ನೋಡ್ತಾ ಇದೀವಿ ಯಾವ ರೀತಿಯಾಗಿ ನಾರ್ಮಲ್ ಡೆಲಿವರಿ ಬಗ್ಗೆ ಕೆಲವೊಂದಷ್ಟು ವಿಚಾರಗಳು ಕೆಲವರ ತಲೆಯಲ್ಲಿ ಕೂತ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಅದನ್ನ ಹೊರಗೆ ಓಡಿಸುವಂತಹ ನಿಟ್ಟಿನಲ್ಲಿ ನಾರ್ಮಲ್ ಡೆಲಿವರಿ ಆದ್ರೆ ಏನೆಲ್ಲಾ ಬೆನಿಫಿಟ್ಸ್ ಇರುತ್ತೆ, ಸೊ ಯಾವ ರೀತಿಯಾಗಿರುತ್ತೆ ಪೇನ್ಲೆಸ್ ಲೇಬರ್ ಅಂದ್ರೆ ಏನು, ಅದೆಲ್ಲವನ್ನು ಕೂಡ ಡಾಕ್ಟರ್ ಹೇಳ್ಕೊಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿನ ಅವರಿಂದ ಪಡ್ಕೊಳ್ಳೋಣ. ನೀ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ, ಚಿಕ್ಕ ಬ್ರೇಕ್ ಅಂತ. ಈ ವಾರದ ಹಲೋ ಮಿನಿಸ್ಟರ್ ಅತಿಥಿ ಕಾಗೋಡು ತಿಮ್ಮಪ್ಪ. ಕಂದಾಯ ಇಲಾಖೆಯ ಸಮಸ್ಯೆಗಳಿಗೆ ಸಚಿವರಿಂದಲೇ ನೇರ ಉತ್ತರ. ಇದೇ ಭಾನುವಾರ ಮಧ್ಯಾಹ್ನ 2 ಗಂಟೆಗೆ ಸುವರ್ಣ ನ್ಯೂಸ್ನ
ಹಲೋ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ನಾನು ಬರ್ತಾ ಇದ್ದೇನೆ. ಯಾವುದೇ ಪ್ರಶ್ನೆಯನ್ನು ಕೇಳಿದರೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟ ಉತ್ತರವನ್ನು ನಾನು ನೀಡುತ್ತೇನೆ. ಕರೆ ಮಾಡಿ ಮಾತನಾಡಿ. ಹಲೋ ಮಿನಿಸ್ಟರ್ ಇಂದು ಮಧ್ಯಾಹ್ನ 2 ಗಂಟೆಗೆ. ಅನಾರ್ದಾನ ಗೋಲಿ, ಹಿಂಗ್ಪೇಡ, ಮೇಥಿ ನಿಂಬು ಹಾಗೂ ಅನ್ಯ ಸ್ವಾದಗಳಲ್ಲಿ ಲಭ್ಯ ಪತಂಜಲಿ ಪಾಚಕ ಜೀರ್ಣಶಕ್ತಿ ಹೆಚ್ಚಿಸಿ ಪಚನ ತಂತ್ರವನ್ನು ಆರೋಗ್ಯವಾಗಿಸುತ್ತದೆ. ಹಿಟ್ಲರ್ ಇಷ್ಟನ, ಗಾಂಧಿ ಇಷ್ಟನ? ಗಾಂಧಿ ತಾತ. ಯಾಕೆ? ಯಾಕೆ ಅಂದ್ರೆ ಎಲ್ಲ ನೋಟ್ ಮೇಲೆ ಇರ್ತಾರಲ್ಲ. ಅಂತ ಇಂತ ಸ್ನೇಹವಲ್ಲವೋ, ಒಂದೇ ಒಂದೇ ಹೆಜ್ಜೆ. ಇದು ನಂಬರ್ ಒನ್ ಯಾರೀನೇ, ಇದು ನಂಬರ್ ಒನ್ ಯಾರೀನೇ. ಯು ನೋ ಐ ಕಾಂಟ್, ನನಗೆ ಇಲ್ಲೇ ಚೆನ್ನಾಗಿದೆ. ಆದ್ರೆ ನಾವಿರೋದೆ ಹಾರೋದಕ್ಕೆ ಸೀಡ್, ಹಾರೋದಕ್ಕೆ. ಸರಿ ಹೆದ್ರು ಬೇಡ, ನಿಮ್ ಜೊತೆ ನಾವಿದೀವಲ್ಲ ಅದಕ್ಕೆ ಭಯ ಕಣ್ರೋ. ಮೆಕ್ಡೋವಲ್ಸ್ ನಂಬರ್ ಒನ್ ಸೋಡಾ, ಹಿಂದೆ ಆಚರಿಸಿ ನಂಬರ್ ಒನ್ ಗೆಳೆತನ. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿ ISO 9001 ಪ್ರಮಾಣ ಪತ್ರ ಹೊಂದಿರುವ 100% ನಂಬಿಕೆಯಾದ ಸಂಸ್ಥೆ. ಅಟ್ಟಿಕಾ ಗೋಲ್ಡ್ ಕಂಪನಿ. ನನ್ನ ಕನಸುಗಳು ಏಳು ಬಣ್ಣದ ಕನಸುಗಳು. ನಿಮ್ಮ ಮೆಚ್ಚಿನ ಸಿಂಗ್ ಮೆಹಂದಿಯನ್ನು ಈಗ ಸಿಂಗ್ ಸತ್ರಂಗ್ ಮೆಹಂದಿಯಾಗಿ ಅರ್ಪಿಸುತ್ತಿದ್ದೇವೆ. ಮಹಾದೇವಿ ಸಿಲ್ಕ್ ಅಂಡ್ ಸಾರೀಸ್ ಹುಬ್ಬಳ್ಳಿ. ಲೂಮಿನಸ್ ಇನ್ವರ್ಟರ್ ಹಾಗೂ ಲೂಮಿನಸ್ ಬ್ಯಾಟರಿಯ ಜೋಡಿ ನೀಡುತ್ತೆ ಸುದೀರ್ಘ ಪವರ್ ಬ್ಯಾಕ್ಅಪ್. ಲೂಮಿನಸ್, ಇದನ್ನು ದೇಶವೇ ನಂಬುತ್ತೆ. Indian Motorcycle of the Year 2017 TVS Apache RTR 204V Racing DNA Unleashed. ರೈಸಿನಾ ಬೆಟ್ಟ ಹತ್ತುವವರು ಯಾರು? ರಾಷ್ಟ್ರಪತಿ ಭವನದಲ್ಲಿ ಸರ್ಚ್ ಆಪರೇಷನ್. ಗುಟ್ಟು ಬಿಟ್ಟು ಕೊಡದ ಪ್ರಧಾನಿ ಮೋದಿ. ಇಂಡಿಯಾ ಗೇಟ್ ಇಂದು ರಾತ್ರಿ 8:30. ಬ್ರೇಕ್ ನಂತರ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರು ನೀವು ಕೂಡ ಕಾಲ್ ಮಾಡುವುದು, ಡಾಕ್ಟರ್ ಪೂರ್ಣಿಮಾ ಅವ್ರ ಜೊತೆಗೆ ಮಾತನಾಡಬಹುದು. ನಾರ್ಮಲ್ ಡೆಲಿವರಿ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ರೆ, ಡೌಟ್ಸ್ ಇದ್ರೆ, ಕ್ಲಾರಿಫಿಕೇಶನ್ಸ್ ಇದ್ರೆ ನೀವು ಕ್ಲಿಯರ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀನಿ. ಎಸ್ ಡಾಕ್ಟರ್, ಹೇಳ್ತಾ ಇದ್ರಿ ಯಾವ ರೀತಿಯಾಗಿ ಪೇನ್ಲೆಸ್ ಲೇಬರ್ ಬಗ್ಗೆ ಹೇಳ್ತಾ ಇದ್ರಿ, ಸೊ ರಿಸ್ಕ್ ಹೇಳಿದ್ರಿ, ಬೆನಿಫಿಟ್ಸ್ ಹೇಳಿದ್ರಿ. ಸೊ ಇದೆಲ್ಲವೂ ಕೂಡ ತಿಳ್ಕೊಂಡು, ಅಂದರೆ ಒನ್ಸ್ ಅಂದರೆ ಯಾವ ಟೈಮಲ್ಲಿ ಗೊತ್ತಾಗುತ್ತೆ ನಾರ್ಮಲ್ ಡೆಲಿವರಿ ಆಗತ್ತಾ ಅಥವಾ ಸಿಸೇರಿಯನ್ ಹೋಗಬೇಕಾಗತ್ತಾ ಅಂತ? ಇದು ಒಂದು ಟ್ರಿಕ್ಕಿ ಕ್ವೆಶನ್ ಅಂತ ನಾನು ಕರಿತೀನಿ. ನಾರ್ಮಲಿ ನಾವು ನಾರ್ಮಲ್ ಡೆಲಿವರಿ ಪ್ರಯತ್ನ ಪಡೋವಾಗೂ ಕೂಡ ಮಧ್ಯದಲ್ಲಿ ಆಗುವಂತ ಒಂದು ತೊಂದರೆನ ಮುಂಚೆನೆ ನೋಡೋಕೆ ಕಷ್ಟ ಆಗುತ್ತೆ. ಸೊ ಒಂದು 10 ಜನಕ್ಕೆ ನಾವು ನಾರ್ಮಲ್ ಡೆಲಿವರಿ ಮಾಡುವಾಗ ಒಬ್ಬರನ್ನ ಮಧ್ಯದಲ್ಲೂ ಕೂಡ ನಾವು ಎಮರ್ಜೆನ್ಸಿ ಸಿಸೇರಿಯನ್ಗೆ ತಗೊಳ್ಳುವಂತ ಅವಶ್ಯಕತೆ ಬರಬಹುದು. ಅಂದ್ರೆ ದಟ್ ಇಸ್ ರಫ್ಲಿ 10%. ಸೊ ಮುಂಚೆನೆ ಹೇಗೆ ಹೇಳ್ಬೋದು ಅಂದ್ರೆ, ಒಂದ್ 2-3 ಟೆಕ್ನಿಕ್ಸ್ ಇರುತ್ತೆ, ಕ್ಲಿನಿಕಲ್ ಸ್ಕಿಲ್ಸ್ ಇರುತ್ತೆ. ಫಸ್ಟ್ ಟೈಮ್ ಯಾರು ಪ್ರೆಗ್ನೆಂಟ್ ಆಗಿರ್ತಾರೋ ಅವರು ಯೂಶಲಿ ಅರೌಂಡ್ 37-38 ವೀಕ್ಸ್, ಅಂದ್ರೆ 9th ಮಂತ್ ಇನ್ನೇನು ಮುಗಿತಾ ಬರೋ ಟೈಮಲ್ಲಿ ಮಗು ತಲೆ ಕೆಳಗಡೆ ಫಿಕ್ಸ್ ಆಗುತ್ತೆ. ಇದನ್ನ ನಾವು ಫಿಕ್ಸಿಂಗ್ ಅಂತ ಹೇಳ್ತೀರಿ ಅಥವಾ ಎಂಗೇಜ್ಮೆಂಟ್ ಅಂತ ಹೇಳ್ತೀರಿ. ಇದು ಇಟ್ಸ್ ಅ ವೆರಿ ಗುಡ್ ಸೈನ್. ಅದೇ ತಾಯಿಗೂ ಕೂಡ ಆ ಟೈಮಲ್ಲಿ ಸ್ವಲ್ಪ ಲೈಟ್ನೆಸ್ ಫೀಲ್ ಆಗುತ್ತೆ, ಮೇಲ್ಗಡೆ ಇರೋ ಒಂದು ಪ್ರೆಷರ್ ಕಡಿಮೆ ಆಗಿ ಕೆಳಗಡೆ ಇರುವಂತ ಒಂದು ಸ್ವಲ್ಪ ಪ್ರೆಷರ್ ಹೆಚ್ಚಾಗುತ್ತೆ, ಅವಳು ಕೂಡ ಅದನ್ನ ಸೆನ್ಸ್ ಮಾಡ್ತಾಳೆ. ದಿಸ್ ಇಸ್ ಅ ವೆರಿ ಗುಡ್ ಸೈನ್. ಮೋಸ್ಟ್ಲಿ ಈ ತರ ಹೆಡ್ ಫಿಕ್ಸ್ ಆದ್ರೆ ಮುಂಚೆನೆ, ಒಂದು 2 ವೀಕ್ಸ್ ಮುಂಚೆನೆ ಆದ್ರೆ, ಇನ್ನೊಂದು
ಎರಡು ವಾರಕ್ಕೆ ನಾರ್ಮಲ್ ಡೆಲಿವರಿ ಪೇನ್ ಶುರು ಆಗುತ್ತೆ ಅಂತ ಹೇಳ್ತೀವಿ. ಓಕೆ, ಸೊ ಆ ಟೈಮಲ್ಲಿ ಅಂದ್ರೆ 10% ಹೇಳೋದಿಕ್ ಆಗೋದಿಲ್ಲ ಅಂತ 100% ಅಲ್ಲಿ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ. ಎಲ್ಲರಿಗೂ ನಾವು ಟ್ರಯಲ್ ಆಫ್ ಲೇಬರ್ ಅಂತ ಹೇಳ್ತೀವಿ. ಟ್ರಯಲ್ ಆಫ್ ಲೇಬರ್ ಅಂದ್ರೆ ಏನು, ನಿಮಗೆ ನಾರ್ಮಲ್ ಡೆಲಿವರಿ ನೋವು ಬಂದು ಟ್ರೈ ಮಾಡ್ತೀವಿ ನಾರ್ಮಲ್ ಡೆಲಿವರಿ, ಅದೊಂದು ಗ್ಯಾರಂಟಿ ಅಂತ ಹೇಳೋಕ್ಕಾಗಲ್ಲ. ಒಂದೊಂದ್ಸತಿ ತೀರಾ ಎಂಡ್ ಅಲ್ಲಿ ತಾಯಿ ಪುಷ್ ಮಾಡಕ್ಕಾಗಲ್ಲ, ಅವಾಗ ಇನ್ಸ್ಟ್ರೂಮೆಂಟ್ಸ್ ಹಾಕ್ತೀರಿ, ಫೋರ್ಸೆಪ್ಸ್ ಹಾಕ್ತೀರಿ, ವ್ಯಾಕ್ಯೂಮ್ ಹಾಕ್ತೀರಿ, ಅದು ಒಂದೊಂದ್ಸತಿ ಫೇಲ್ ಆಗ್ಬಹುದು, ಮಗು ಹಾರ್ಟ್ ಬೀಟ್ ಡೌನ್ ಆಗ್ಬೋದು, ಒಂದೊಂದ್ಸತಿ ಮಗು ಮೋಷನ್ ಮಾಡಬಹುದು, ಒಳಗಡೆನೆ ಹೊಟ್ಟೆ ಒಳಗಡೆ ಮೋಷನ್ ಮಾಡಬಹುದು, ಇದೆಲ್ಲ ತಾಯಿ ಅಥವಾ ಮಗುಗೆ ರಿಸ್ಕ್ ಆಗುವಂತದ್ದು. ಆವಾಗ ನಾವು ಲೈಫ್ ಸೇವಿಂಗ್ ಸಿಸೇರಿಯನ್ ಆಪರೇಷನ್ ಮಾಡಲೇಬೇಕಾಗ್ಬರುತ್ತೆ. ಎಸ್, ಒಬ್ರು ಕಾಲರ್ ರೆಡಿ ಇದಾರೆ, ಮಾತನಾಡ್ಸೋಣ. ಮಂಜುನಾಥ್ ಅಂತ ಬೆಂಗಳೂರಿಂದ ಕಾಲ್ ಮಾಡಿದ್ದಾರೆ. ಮಂಜುನಾಥ್ ನಮಸ್ತೆ, ಡಾಕ್ಟರ್ ಇದಾರೆ, ಮಾತಾಡಿ. ಹಲೋ, ಎಸ್ ಮಂಜುನಾಥ್ ಮಾತಾಡಿ, ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳಿ. ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಮಂಜುನಾಥ್? ಕೇಳಿಸ್ತಾ ಇದೆ ಮೇಡಮ್. ಡಾಕ್ಟರ್ ಇದಾರೆ, ಮಾತಾಡಿ, ನಿಮ್ ಪ್ರಶ್ನೆ ಕೇಳಿ. ಹಲೋ ಹೇಳಿ ಮಂಜುನಾಥ್. ಹೇಳಿ ಮಂಜುನಾಥ್ ಅವರೇ, ಹೇಳಿ. ಮೇಡಮ್ ಅವರೇ, ನಮ್ದು ಹಿಂಗ್ ಇದೆ, ಎರಡೋಟೆ ಆಗಿದೆ. ಹೇಳಿ. ಹೇಳಿ. ಇವಾಗ 5 ತಿಂಗಳಾಗಿದೆ, ಮೂರ್ ತಿಂಗಳ 4 ಬಿದ್ದಿದೆ. ಒಂದು ಮಗು ಸತ್ತಾಯ್ತು, ಆಪರೇಷನ್ ಮಾಡಿದ್ದು. ಇನ್ನೊಂದ್ ಮಗು ಆಯ್ತು, 2 ವರ್ಷ ಕಂಪ್ಲೀಟ್ ಆಗಿತ್ತು, ಅದು ಆಪರೇಷನ್ ಆಯ್ತು. ಈ ಮೂರನೇದು ಆಪರೇಷನ್ ಪ್ರಾಪರ್, ಏನ್ ಪ್ರಾಬ್ಲಮ್ ಇಲ್ಲ ಮೇಡಮ್. ಓಕೆ, ಒಳ್ಳೇದು. ಮೂರ್ ಎರಡು ಮಗು ಆಪರೇಷನ್ ಇಂದ ಆಗಿರದ, ಸಿಸೇರಿಯನ್ ಇಂದ ಆಗಿರದ? ಹೌದು ಮೇಡಮ್. ಮೂರನೇದು ತುಂಬಾ ಜಾಸ್ತಿ ಚಾನ್ಸ್ ಇದೆ ಮಂಜುನಾಥ್ ಅವರೇ, ನಾರ್ಮಲ್ ಆಗೋ ಚಾನ್ಸಸ್ ತೀರಾನೇ ಕಡಿಮೆ ಇದೆ. ಮತ್ತೊಮ್ಮೆ ಇನ್ನೊಂದು ಮೂರನೇದು ಕೂಡ ನಿಮ್ದು ಸಿಸೇರಿಯನ್ ಆಗೋ ಚಾನ್ಸಸ್ ಹೆಚ್ಚಿದೆ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಕಾಲ್ ಮಾಡಿದ್ದಕ್ಕಾಗಿ. ಈಗ ಬಿಂದು ಅಂತ ಬೆಂಗಳೂರಿಂದ ಕಾಲ್ ಮಾಡಿದ್ದಾರೆ. ಬಿಂದು ಅವರೇ ನಮಸ್ತೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ ಹೇಳಿ ಬಿಂದು ಅವರೇ. ಬಿಂದು ಅವರೇ, ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ. ಹಾ, ಡಾಕ್ಟರ್ ಇದ್ದಾರೆ, ಬಿಂದು ಅವರೇ, ಮಾತಾಡಿ. ಹಲೋ ಹೇಳಿ ಬಿಂದು. ನನಗಿವಾಗ 5 ಮಂತ್ ಆಗಿದೆ. ಓಕೆ. ನನ್ ತುಂಬಾನೇ ಅಲರ್ಜಿ ಇದೆ, ಬೆಳಗಿನ ಟೈಮ್ ಎದ್ರೆ ಸಿಕ್ಕಾಬಿಟ್ಟು ಸೀನ್ ಇರುತ್ತೆ. ಓಕೆ, ಅದಕ್ಕೆ. ಹಲೋ. ಹಾ ಹೇಳಿ, ಕೇಳಿಸ್ತಿದೆ, ಹೇಳಿ. ಹಲೋ ಹೇಳಿ ಮಾ, ಮಾತಾಡಿ ಮಾ. ತುಂಬಾ ಸೀನ್ ಇರುತ್ತೆ ಬೆಳಗಿನ ಟೈಮ್. ಓಕೆ. ಇಲ್ಲ ಮಾ, ನಿಮ್ಮ ಸ್ನೀಸಿಂಗ್ ಅಥವಾ ನಿಮ್ಮ ಕೋಲ್ಡ್ ಇಂದ ಮಗುಗೇನು ತೊಂದರೆ ಆಗಲ್ಲ. ಬೆಳಗಿನ ಜಾವ ಯೂಶಲಿ ವೆದರ್ ಕೂಡ ಕೋಲ್ಡ್ ಆಗಿರುತ್ತೆ, ಆ ಕಾರಣದಿಂದ ನಿಮ್ಗೆ ಸ್ವಲ್ಪ ಈ ಸ್ನೀಸಿಂಗ್ ಪ್ರಾಬ್ಲಮ್ ಮುಂಚಿಂದನೂ ಇದ್ದಿರಬಹುದು. ಪ್ರೆಗ್ನೆನ್ಸಿನಲ್ಲಿ ಹೆಚ್ಚಾಗಿದೆ. ಸೊ ಆದಷ್ಟು ನೀವು ಮಾರ್ನಿಂಗ್ ಟೈಮ್ಸ್ ಅಲ್ಲಿ ಹೊರಗಡೆ ಹೋಗೋದು ಅಥವಾ ತಣ್ಣಗಿರೋ ಗಾಳಿನಲ್ಲಿ ನಿಮ್ಮ ಬಾಡಿನ ಎಕ್ಸ್ಪೋಸ್ ಮಾಡೋದೆಲ್ಲ ಮಾಡಬೇಡಿ. 8 ಗಂಟೆ ಮೇಲೆ ಅಥವಾ 9 ಗಂಟೆ ಮೇಲೆ ಹೊರಗಡೆ ಹೋಗಿ. ಕೀಪ್ ಯುವರ್ ಸೆಲ್ಫ್ ವಾರ್ಮ್, ನಿಮ್ಮನ್ನ ನೀವು ವಾರ್ಮ್ ಆಗಿ ಇದು ಸ್ವೆಟರು ಅಥವಾ ಕ್ಯಾಪ್ ಏನಾದ್ರು ಹಾಕೊಂಡು ವಾರ್ಮ್ ಆಗಿ ಇಟ್ಕೊಳ್ಳಿ, ಮಗುಗೇನು ತೊಂದರೆ ಆಗಲ್ಲ. ಓಕೆ, ಥ್ಯಾಂಕ್ ಯು ಬಿಂದು ಕಾಲ್ ಮಾಡಿದ್ದಕ್ಕೆ. ಇನ್ನು ಮಮತಾ ಅಂತ ಹಾಸನಿಂದ ಕಾಲ್ ಮಾಡಿದ್ದಾರೆ. ಮಮತಾ ಅವರೇ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ ಹೇಳಿ ಮಮತಾ. ನಮಸ್ಕಾರ. ನಮಸ್ಕಾರ. ನನಗೆ 20 ಡೇಟ್ ಕೊಟ್ಟಿದ್ದಾರೆ ಈ ಮಂತ್. ಓಕೆ. ಅದೇ ಅವರು ನಾರ್ಮಲ್ ಆಗಲ್ಲ ಅಂತ ಹೇಳ್ತಾರೆ, ನೋವು ಕಾಣಿಸ್ಕೊಂತಿಲ್ಲ. ಓಕೆ, ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ. ಅಲ್ಲ, ಅದ್ರ ಕಾರಣ ಕೂಡ ನಿಮ್ ಡಾಕ್ಟರ್ ಹೇಳಿರ್ಬೇಕಲ್ಲಮ್ಮ, ಯಾಕೆ ನಾರ್ಮಲ್ ಆಗೋದಿಲ್ಲ ಅಂತ. ಅದೇ ನೋವು ಕಾಣಿಸ್ಕೊಂತಿಲ್ಲ, ಇನ್ನು 20 ಕೊಟ್ಟಿದ್ದಾರಲ್ಲ. ಹೌದು, ಇವತ್ತು ಆಲ್ರೆಡಿ 18 ಆಯ್ತು. ಆತರ ನಿಮ್ಮ ಡ್ಯೂ ಡೇಟ್ ಹತ್ರ ಬಂದಿದ್ಮೇಲೆ ಇನ್ನೂ ನಿಮಗೆ ನೋವು ಬಂದಿಲ್ಲ ಅಂದ್ರೆ ನಾವು ಇಂಡಕ್ಷನ್ ಆಫ್ ಲೇಬರ್ ಅಂತ ಹೇಳ್ತೀರಿ. ಅಂದ್ರೆ ನಿಮಗೆ ನ್ಯಾಚುರಲ್ ಆಗಿ ನೋವು ಬಂದಿಲ್ಲ, ಡೇಟ್ ಹತ್ರ ಬಂತು. ಆರ್ಟಿಫಿಷಿಯಲ್ ಆಗಿ ನೋವು ಬರೋದಕ್ಕೆ ನಮ್ಮಲ್ಲಿ ಮೆಡಿಸಿನ್ಸ್ ಇದೆ, ಆ ಮೆಡಿಸಿನ್ಸ್ ಉಪಯೋಗಿಸಿ ನಿಮಗೆ ನೋವು ಬರೋ ತರ ಮಾಡಬಹುದು. ಈ ಒಂದು ವಿಚಾರನ ನಿಮ್ಮ ಡಾಕ್ಟರ್ ಹತ್ರ ನೀವು ಡಿಸ್ಕಸ್ ಮಾಡಿ, ಅದು ಆಗೋದಿಲ್ಲ ಯಾವ ಕಾರಣಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಅವ್ರು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಸಿಸೇರಿಯನ್ ಅವಶ್ಯಕತೆ ಯಾಕಿದೆ ಅಂತ. ಓಕೆ, ಥ್ಯಾಂಕ್ ಯು ಮಮತಾ ಕಾಲ್ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ನಮಸ್ತೆ. ನಮಸ್ತೆ ಮೇಡಮ್. ಎಸ್ ಡಾಕ್ಟರ್, ಇದ್ದಾರೆ, ಮಾತಾಡಿ. ಓಕೆ ಮೇಡಮ್, ಹೇಳಿ. ಹಲೋ ಮೇಡಮ್. ಹಾ ಹೇಳಿ ಮಾ. ಮೇಡಮ್, ನಾನು ದಿವ್ಯಾ ಅಂತ, ಬ್ಯಾಂಗ್ಳೂರಿಂದ. ಹಾ ಹೇಳಿ ದಿವ್ಯಾ. ಮೇಡಮ್, ನನಗೆ ಫೈಬ್ರಾಯ್ಡ್ ಇತ್ತು ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ. ಓಕೆ. ಅಟ್ ದ ಟೈಮ್ ಆಫ್ ಇದು ಡೆಲಿವರಿ ಟೈಮ್ ಅಲ್ಲಿ ನನಗೆ ಸಿಸರಿಂಗ್ ಮಾಡಿದ್ರು. ಓಕೆ. ಅರೌಂಡ್ 10 cm ಇತ್ತು, ಅದು ನಾರ್ಮಲ್ ಆಗಲ್ಲ, ಹೆಡ್ ಫಿಕ್ಸ್ ಆಗಿಲ್ಲ ಅಂತ ಹೇಳಿದ್ರು ಮೇಡಮ್. ಹೌದು. ಅದು ಯಾಕೆ ಮೇಡಮ್ ಹೆಡ್ ಫಿಕ್ಸ್ ಆಗಿರೋ ಇಲ್ದಿರೋ ರೀಸನ್ ಯಾಕೆ ಮೇಡಮ್? ಅಷ್ಟು ದೊಡ್ಡ ಫೈಬ್ರಾಯ್ಡ್ ಅಂದ್ರೆ 10 cm ಇರೋ ಅಂತ ಫೈಬ್ರಾಯ್ಡ್ ಇದ್ರೆ ನಿಮ್ ಮಗು ತಲೆನೂ ಕೂಡ ಅರೌಂಡ್ 9-10 cm ಇರತ್ತಮ್ಮ 9ನೇ ತಿಂಗಳಲ್ಲಿ. ಸೊ ಇದು ಅದು ಎರಡೂ ಒಂದೇ ಜಾಗದಲ್ಲಿ ಆಕ್ಯುಪೈ ಆಗಿದ್ರೆ ಆಬ್ವಿಯಸ್ಲಿ ಫೈಬ್ರಾಯ್ಡ್ ಇರೋದ್ರಿಂದ ಮಗು ತಲೆ ಕೆಳಗಡೆ ಬಂದಿಲ್ದಿರ ಇರಬಹುದು.
ಸೊ ಆ ಕಾರಣಕ್ಕೆ ನಿಮಗೆ ಸಿಸೇರಿಯನ್ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ದಿವ್ಯ ಅವರೇ ಕಾಲ್ ಮಾಡಿದ್ದಕ್ಕಾಗಿ. ಎಸ್, ಸಾಕಷ್ಟು ಗೊಂದಲಗಳು ಕ್ವಶನ್ಸ್ ಇದ್ದೇ ಇರುತ್ತೆ. ಸೊ ನಾರ್ಮಲ್ ಡೆಲಿವರಿ ಯಾಕೆ ಆಗೋದಿಲ್ಲ ಅಂತೇಳಿ. ಸೊ ಜೀವನ ಶೈಲಿ ಕೂಡ ಒಂದು ಫ್ಯಾಕ್ಟರ್ ಆಗುತ್ತಾ? ಹೇಗೆ ಮೊದಲಿಂದಲೂ ಕೂಡ ನೀವು ಹೇಳಿದ್ರಿ, ಲೇಟ್ ಮ್ಯಾರೇಜಸ್ ಆಗಿರ್ಬೋದು, ಲೇಟ್ ಆಗಿ ಮಕ್ಕಳನ್ನ ಮಾಡ್ಕೊಳ್ಳೋದಾಗಿರ್ಬೋದು, ಏಜ್ ಆಗ್ತಾ ಆಗ್ತಾ ಸೊ ರಿಸ್ಕ್ ಫ್ಯಾಕ್ಟರ್ಸ್ ಕೂಡ ಜಾಸ್ತಿ ಆಗುತ್ತೆ ಅಂತ. ಅದೆಲ್ಲದ್ರ ಜೊತೆಗೆ ಈ ಲೈಫ್ ಸ್ಟೈಲ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತಾ ಅಂತ? ಡೆಫಿನೆಟ್ಲಿ ತುಂಬ ಇಂಪಾರ್ಟೆಂಟು ಲೈಫ್ ಸ್ಟೈಲ್ ಅನ್ನೋದು. ಲೈಫ್ ಸ್ಟೈಲ್ ರಿಸ್ಕ್ಸ್ ಇಂದನೇ ಪ್ರೆಗ್ನೆನ್ಸಿ ಮೇಲೆ ಬರುವಂತ ಪರಿಣಾಮಗಳು ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದ್ರೆ ಒಬಿಸಿಟಿ. ಇನ್ಕ್ರೀಸಿಂಗ್ ಮದರ್ಸ್ ವೇಟ್ ಶುರುವಿಂದಲೇ, ಅಂದ್ರೆ ಪ್ರೆಗ್ನೆಂಟ್ ಆಗೋದ್ರ ಮುಂಚೆನೆ ಅವ್ರ ವೇಟು ಒಬಿಸಿಟಿ ಕಡೆ ಇದ್ರೆ ಪ್ರೆಗ್ನೆನ್ಸಿನಲ್ಲಿ ಆಗುವಂತ ಕಾಂಪ್ಲಿಕೇಶನ್ಸ್ ಬಿಕಾಸ್ ಆಫ್ ಒಬಿಸಿಟಿ ಕೂಡ ಹೆಚ್ಚಾಗುತ್ತೆ. ಅಂತ ಅವ್ರಿಗೆ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿಕೊಂಡು ಆಮೇಲೆ ಪ್ರೆಗ್ನೆನ್ಸಿ ಆಗಿ ಅಂತ ಅವ್ರಿಗೆ ಅಡ್ವೈಸ್ ಮಾಡ್ತೀರಿ. ಐಡಿಯಲಿ ಪ್ರೆಗ್ನೆನ್ಸಿ ಶುಡ್ ಬಿ ಪ್ಲಾನ್ಡ್. ಸೊ ನೀವು ಪ್ರೆಗ್ನೆನ್ಸಿನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗೋದು ಅಥವಾ ಅನ್ಪ್ಲಾನ್ಡ್ ಪ್ರೆಗ್ನೆನ್ಸಿ ಅಂತ ತಪ್ಪೇನಿಲ್ಲ, ಬಟ್ ಪ್ಲಾನಿಂಗ್ ಮಾಡೋದು ಒಳ್ಳೇದಾಗತ್ತೆ. ಮೋಸ್ಟ್ಲಿ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಅಲ್ಲಿ ಈಗ ಒಂದು ಮಗು ಅಂತಾನೆ ನೋಡೋದು, ಎರಡು ಅಥವಾ ಮೂರಂತೂ ತುಂಬಾನೇ ರೇರ್ ಆಗಿ ನೋಡ್ತಿದ್ದಾರೆ. ಎಕ್ಸಾಕ್ಟ್ಲಿ. ಸೊ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಅಲ್ಲಿ ಈ ತರ ಇರುವಾಗ ಗಂಡ ಹೆಂಡತಿ ಇಬ್ರು ಜಾಬ್ ಅಲ್ಲಿ ಇರಬಹುದು, ವಯಸ್ಸು ಕೂಡ ಸ್ವಲ್ಪ 30+ ಇರಬಹುದು, ಆ ತರ ಒಂದು ಸಿಚುವೇಶನ್ ಅಲ್ಲಿ ಜಾಸ್ತಿ ಕಪಲ್ಸ್ ನ ನೋಡ್ತಿರುವಾಗ ನಾವು ಪ್ರೀ ಕನ್ಸೆಪ್ಷನ್ ಕೌನ್ಸಿಲಿಂಗ್, ಅಂದ್ರೆ ನೀವು ಪ್ರೆಗ್ನೆನ್ಸಿನ ಪ್ಲಾನ್ ಮಾಡಿ ಆವಾಗ ಮುಂಚೆನೆ ಯಾವ ತರ ನೀವು ನಿಮ್ಮ ಜೀವನ ಶೈಲಿ ಚೇಂಜ್ ಮಾಡಿಕೊಂಡ್ರೆ ನಿಮ್ ಪ್ರೆಗ್ನೆನ್ಸಿನಲ್ಲೂ ಕಡಿಮೆ ರಿಸ್ಕ್ ಅಥವಾ ನೋ ಕಾಂಪ್ಲಿಕೇಶನ್ಸ್ ಇರೋ ತರ ಮಾಡಬಹುದು ಅಂತ ನಾವು ಅವ್ರಿಗೆ ಅಡ್ವೈಸ್ ಮಾಡ್ತೀವಿ. ಓಕೆ, ಸೊ ಈ ಲೈಫ್ ಸ್ಟೈಲ್ ಅಂತ ಏನ್ ಹೇಳದ್ವಲ್ಲ, ಸೊ ಅದ್ರ ಬಗ್ಗೆ ಏನ್ ಚೇಂಜಸ್ ಮಾಡ್ಕೊಳ್ಬಹುದು? ನ್ಯಾಚುರಲ್ ಬೇಬಿ ಅಂದ್ರೆ ನ್ಯಾಚುರಲ್ ಬರ್ತ್ ಬೇಕು ಬೇಬಿ ಅಂತೇಳಿ ಅಂತ ಅಂದಂತಹ ಸಂದರ್ಭದಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೊಳ್ಬೇಕು ಅಂತ ಹೇಳ್ತೀರಿ? ಒನ್ಸ್ ಪ್ರೆಗ್ನೆನ್ಸಿ ಆದ ನಂತರ ನಿಮ್ ಲೈಫ್ ಸ್ಟೈಲ್ ಆದಷ್ಟು ಆಕ್ಟಿವ್ ಆಗಿರ್ಲಿ. ಬೆಡ್ ರೆಸ್ಟ್ ಮಾಡಬೇಕು ಅಥವಾ ನಾನು ಎಲ್ಲೂ ಓಡಾಡ್ಕೂಡ್ದು ಮಲಗಿರ್ಬೇಕು, ಏನು ಕೆಲಸ ಮಾಡ್ಕೂಡ್ದು, ಅದು ಅನ್ಲೆಸ್ ನಿಮ್ಮ ಡಾಕ್ಟರ್ ಹೇಳಿದ್ರೆ, ಅಂದ್ರೆ ತೀರಾ ಹೈ ರಿಸ್ಕ್ ಇರ್ಬೋದು ಅಥವಾ ಟೆಸ್ಟ್ ಟ್ಯೂಬ್ ಬೇಬಿ ಇರ್ಬೋದು, ಆತರ ಒಂದು ಸಿಚುವೇಶನ್ ಅಲ್ಲಿ ಡಾಕ್ಟರ್ ಮಿಸ್ ಕ್ಯಾರೇಜ್ ಚಾನ್ಸ್ ಇದೆ ಅಂತ ನಿಮ್ ಡಾಕ್ಟರ್ ಅಡ್ವೈಸ್ ಮಾಡಿದ್ರೆ ಬೇಡ. ಬಟ್ ಜನರಲಿ 99% ಎಲ್ಲರಿಗೂ ನಾವು ಪ್ರೆಗ್ನೆನ್ಸಿನಲ್ಲಿ ಆಕ್ಟಿವ್ ಆಗಿರಿ. ಇದಕ್ಕೆ ಅಂತಾನೆ ತುಂಬಾ ಹಾಸ್ಪಿಟಲ್ಸ್ ಅಲ್ಲಿ ಆಂಟಿನೇಟಲ್ ಕ್ಲಾಸಸ್ ಅಂತ ಕಂಡಕ್ಟ್ ಮಾಡ್ತಾರೆ. ಕ್ಲಾಸಸ್ ಎಕ್ಸಸೈಸು ಅಂದ್ರೆ ನಿಮ್ ಕ್ಯಾಲರಿ ಬರ್ನಿಂಗ್ ಅಲ್ಲ, ನೀವು ಒಂದು ಫಿಟ್ ಆಗಿರಕ್ಕೆ, ಫ್ಲೆಕ್ಸಿಬಲ್ ಇರೋಕೆ, ಮತ್ತು ಯಾವ ಜಾಗದಲ್ಲಿ ಪ್ರೆಗ್ನೆನ್ಸಿ ಗ್ರೋ ಆಗ್ತಿದೆಯೋ ಆ ಜಾಗ ಸಂಬಂಧಪಟ್ಟಂತ ಎಕ್ಸಸೈಸಸ್ ನ ಹೇಳ್ಕೊಡ್ತಾರೆ. ಇದು ಪ್ಲಸ್ ಯೋಗ ಬ್ರೀದಿಂಗ್ ಎಕ್ಸಸೈಸ್ ಅಂತಾನು ಹೇಳ್ಕೊಡ್ತಾರೆ. ಸೊ ಪ್ಲಸ್ ಯಾವ ತರ ನಾವು ಆಹಾರ ತಗೋಬೇಕು. ಸೊ ಟಿಲ್ ನಿಮ್ ಡೆಲಿವರಿವರೆಗೂ ನೀವು ಈ ತರ ಒಂದು ಫಾಲೋ ಮಾಡಿದ್ರೆ ನಿಮ್ ಡೆಲಿವರಿ ಕೂಡ ಸ್ಮೂತ್ ಆಗುತ್ತೆ, ನ್ಯಾಚುರಲ್ ಡೆಲಿವರಿ ಆಗುವಂತ ಚಾನ್ಸಸ್ ಕೂಡ ತುಂಬಾ ಹೆಚ್ಚಾಗುತ್ತೆ. ಓಕೆ, ಸೊ ಇದೆಲ್ಲದ್ರ ಜೊತೆಗೆ ಆಹಾರ ಅಂತ ಏನ್ ಹೇಳ್ತೀವಿ, ಸೊ ಯಾವ ರೀತಿಯಾಗಿ ಅಂದ್ರೆ ಕೆಲವರು ಬರ್ತ್ ಅಂದ್ರೆ ಈಗ ಪ್ಲಾನಿಂಗ್ ಅಂತ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಪ್ರೆಗ್ನೆಂಟ್ ಆಗುವ ಒಬೆಸಿಟಿ ಇದ್ದಂತವ್ರು ಡಯಟ್ ಅಲ್ಲಿ ಇರ್ತಾರೆ, ಮತ್ತೊಂದ್ರಲ್ಲಿ ಇರ್ತಾರೆ. ಒನ್ಸ್ ಪ್ರೆಗ್ನೆಂಟ್ ಅಂತ ಗೊತ್ತಾದಂತಹ ಸಂದರ್ಭದಲ್ಲಿ ಅವರ ಆಹಾರ ಶೈಲಿಯಲ್ಲೂ ಕೂಡ ತುಂಬಾನೇ ಬದಲಾವಣೆಗಳು ಮಾಡ್ಕೊಳ್ಳುವಂತಹ ಒಂದು ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಆಹಾರ ತುಂಬಾ ಮುಖ್ಯ ಒಬ್ರು ಪ್ರೆಗ್ನೆಂಟ್ ಲೇಡಿಗೆ. ಡೆಲಿವರಿ ಅಂತ ನೋಡ್ಬೇಡಿ, ನಮ್ ಪ್ರೆಗ್ನೆನ್ಸಿ ಒಳಗಡೆ ನಿಮ್ ಮಗು ಬೆಳೀತಾ ಇರುವಾಗ ಅದಕ್ಕೆ ಏನೇನ್ ಇಂಪಾರ್ಟೆಂಟ್ ನ್ಯೂಟ್ರಿಷನ್ ನಿಮ್ ಮೂಲಕನೇ ಸಿಗೋದು. ಸೊ ಪ್ರೆಗ್ನೆಂಟ್ ಆಗಿದ್ದೀನಿ ನಾನು, ನನ್ನ ಒಳಗಡೆ ಒಂದ್ ಮಗು ಬೆಳೀತಿದೆ, ಅದಕ್ಕೆ ನಾನು ಡಬಲ್ ತಿನ್ಬೇಕು, ಅದು ಕೂಡ ಒಂದ್ ತಪ್ಪಾಗತ್ತೆ. ಕರೆಕ್ಟ್ ಅಮೌಂಟ್ ಆಫ್ ಫುಡ್ ಅಂದ್ರೆ ಹೆಚ್ಚಾಗಿ ಪ್ರೋಟೀನ್ ಅಂಶ ಇರುವಂತ ಫುಡ್ ತಿನ್ಬೇಕು, ಆದಷ್ಟು ಶುಗರಿ ಅಂಶ ಅಂದ್ರೆ ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ಕಡಿಮೆ ಮಾಡ್ಕೋಬೇಕು. ಒಂದೊಂದ್ ಮನೆಗಳಲ್ಲಿ ತುಪ್ಪ ತಿನ್ನು ಚೆನ್ನಾಗಿ ನಾರ್ಮಲ್ ಡೆಲಿವರಿ ಆಗುತ್ತೆ, ಸ್ಮೂತ್ ಆಗಿ ಹೋಗುತ್ತೆ ತುಪ್ಪ, ಇದೆಲ್ಲ ಒಂದು ಮೂಢನಂಬಿಕೆಗಳು ತುಂಬಾ ಇದೆ ಆಹಾರದ ಬಗ್ಗೆ. ಸೊ ಆದಷ್ಟು ಫ್ಯಾಟ್ ಅಂಶ ಕೂಡ ಕಡಿಮೆ ತಗೋಬೇಕು. ಯಾವ್ದು ಇಲ್ಲ ಅಂತ ಹೇಳ್ತಿಲ್ಲ ನಾನು, ಬಟ್ ಆ ಒಂದು ಪಿರಮಿಡ್ ಅಂತ ಹೇಳ್ತೀನಿ, ಫುಡ್ ಪಿರಮಿಡ್, ಪ್ರೋಟೀನ್ ರಿಚ್, ಲೆಸ್ ಆನ್ ಕಾರ್ಬೋಹೈಡ್ರೇಟ್ಸ್, ವೆರಿ ಮಿನಿಮಮ್ ಆನ್ ಫ್ಯಾಟ್. ಓಕೆ, ಎಸ್, ಒಳ್ಳೆ ಮಾತು ಹೇಳಿದ್ರಿ ಫುಡ್ ಬಗ್ಗೆನೂ ಕೂಡ. ಸಾಕಷ್ಟು ಇನ್ಫಾರ್ಮೇಶನ್ಸ್ ತಿಳಿಸ್ಕೊಟ್ಟಿದ್ದೀರಾ, ಬೆನಿಫಿಟ್ಸ್ ಆಫ್ ನ್ಯಾಚುರಲ್ ಬರ್ತ್ ಬಗ್ಗೆ ಹೇಳ್ಕೊಟ್ಟಿದ್ದೀರಾ. ಸೊ ಅಪೋಲೋ ಕ್ರಾಡಲ್ ಅಂದ್ರೆ ನಿಮ್ಮ ಆಸ್ಪತ್ರೆಯಲ್ಲಿ ಯಾವ ರೀತಿಯಾದಂತಹ ಒಂದು ಟ್ರೀಟ್ಮೆಂಟ್ಸ್ ಇದೆ ಅಂತ ಕೂಡ ಹೇಳಿದ್ದೀರಾ. ಸೊ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ವೀಕ್ಷಕರು ನೋಡಿದ್ರಲ್ಲ ನ್ಯಾಚುರಲ್ ಬರ್ತ್ ಬೆನಿಫಿಟ್ಸ್ ಏನೇನಿದೆ ಅಂತ ಎಲ್ಲವನ್ನು ಕೂಡ ಡಾಕ್ಟರ್ ತಿಳಿಸ್ಕೊಟ್ರು. ಸೊ ಈ ಮಾಹಿತಿ ನಿಮಗೆ ಉಪಯುಕ್ತ ಆಯಿತು ಅಂತ ಭಾವಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದು ಇವತ್ತಿನ ಡಿಯರ್ ಡಾಕ್ಟರ್ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.